ಭಾರತದ ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹುಮತದಿಂದ ಈ ಪೌರತ್ವ ಸಂವಿಧಾನದ ಏನು ತಿದ್ದುಪಡಿಯಾಗಿದೆ, ಇದನ್ನು ಎಲ್ಲರೂ ಗೌರವಿಸಬೇಕು. ಎಲ್ಲರೂ ಅದಕ್ಕೆ ಭಾರತ ಸಂವಿಧಾನ ಮತ್ತು ಭಾರತೀಯ ಸಂಸತ್ತು ಅತ್ಯಂತ ಸರ್ವೋಚ್ಚ. ಇವತ್ತು ಯುಟಿ ಖಾದರ್ನಂತಹ ನಕಲಿ ಜಾತ್ಯಾತೀತರು ಏನು ಮಾತಾಡ್ತಾ ಇದ್ದಾರೆ, ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಈ ರೀತಿ ಅಪಮಾನ ಮಾಡುವಂಥವರು ವಿರುದ್ಧ ಸರ್ಕಾರ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತ ನಾನು ಆಗ್ರಹ ಮಾಡ್ತೇನೆ. ಯಾರು ಅವ್ರ ಉದ್ದೇಶ, ಅವರು ಹತಾಶೆ ಆಗಿದ್ದಾರೆ. ಅವ್ರ ಉದ್ದೇಶ ಏನಾಗಿದೆ ಅಂದರೆ, ಭಾರತ ಒಂದು ಅನಾಥಾಶ್ರಮ ತಿಳ್ಕೊಂಡಿದ್ದಾರೆ. ಎಲ್ಲರೂ ಬಂದು ಇಲ್ಲಿ ಬೇಕಾದವ್ರು ಬರ್ಬೋದು ನೋಡ್ರಿ, ರೋಹಿಂಗ್ಯಾಗಳು ಬಂದು ಇಲ್ಲಿ ಪ್ರವೇಶ ಮಾಡ್ಯಾರೆ. ಅನೇಕ ಕಡೆ ಇವತ್ತು ಕ್ರಿಮಿನಲ್ ಚಟುವಟಿಕೆಗಳು ನಡೀತದೋ, ಬಾಂಗ್ಲಾದೇಶಿಯರು ಇಲ್ಲಿ ಬಂದಿದ್ದಾರೆ. ಮತ್ತು ಈ ಒಂದು ಎಲ್ಲ ಹಿನ್ನೆಲೆಯಲ್ಲಿ ಇವರ ಎಲ್ಲ ಉದ್ದೇಶ ಏನಿದೆ ಅಂದರೆ ಬರೀ ಮತ್ತೆ ವೋಟ್ ಬ್ಯಾಂಕ್. ಅವ್ರ ಮುಂದೆ ಒಂದು ದಿವಸ ಈ ದೇಶ ಪಾಕಿಸ್ತಾನದ ಒಂದು ಭಾಗ ಆಗುವಂತಹ ಎಲ್ಲ ಲಕ್ಷಣಗಳನ್ನು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೃಹ ಮಂತ್ರಿಗಳು ತಡೆಹಿಡಿಯುವಂಥ ಭಾಳ ನಮ್ಮೆಲ್ಲ ಸಮುದಾಯಗಳಿಗೆ, ಹಿಂದೂಗಳಿಗೆ, ಕ್ರಿಶ್ಚಿಯನ್ರಿಗೆ, ಜೈನ, ಬೌದ್ಧ, ಪಾರ್ಸಿ, ಸಿಖ್ ಧರ್ಮ ಎಲ್ಲ ಧರ್ಮದವರಿಗೆ ಏನು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದಲ್ಲಿ ಎಂದು ನಮ್ಮ ಮೇಲೆ ನಮ್ಮ ಈ ಸಮುದಾಯಗಳ ಮೇಲೆ ಏನು ದೌರ್ಜನ್ಯ, ಅತ್ಯಾಚಾರ, ಮತಾಂತರ ನಡೀತಾ ಇತ್ತು, ಅದರ ವಿರುದ್ಧವಾಗಿದೆ ಹೊರತು ಮುಸ್ಲಿಂ ವಿರೋಧಿ ಅಲ್ಲ. ಇದು ಭಾರತದಲ್ಲಿರುವಂಥ ಮುಸ್ಲಿಮರನ್ನು ಹೊರಗೆ ಹಾಕುವಂಥದ್ದು ಅದು ಸಮಯ, ಅದರಲ್ಲಿ ಏನಿಲ್ಲ. ಇಲ್ಲಿರುವಂಥ ಮುಸ್ಲಿಮರಿಗೆ ಸುರಕ್ಷತೆ ಎಂದಿದ್ದಾರೆ. ಸ್ವತಂತ್ರ ಬಂದಾಗ ಕೇವಲ 1.5 ಕೋಟಿ ಇದ್ದರು, ಇವತ್ತು 15 ಕೋಟಿ ಆಗಿದೆ ನಮ್ಮ ದೇಶದಲ್ಲಿ. ಅಂದರೆ ಸುರಕ್ಷತೆ ಇದ್ದಲ್ಲಿ ಹೆಚ್ಚು ಉತ್ಪಾದನೆ ಆಗಿದೆ. ಪಾಕಿಸ್ತಾನದಾಗ 22% ಹಿಂದೂಗಳಿದ್ದರು, ಈಗ 1.8 ಆಗಿದೆ. ಇದ್ರ ಮ್ಯಾಗಿಂದೇ ನಾವು ತಿಳ್ಕೋಬೇಕು, ಭಾರತ ಮುಸ್ಲಿಮರಿಗೆ ಅಷ್ಟು ಸುರಕ್ಷಿತವಾದಂತಹ ಆಶ್ರಯವನ್ನು ಕೊಟ್ಟಿದೆ. ಈ ದೇಶಕ್ಕೇನಾದರೂ ಅವ್ರ ನೀಯತ್ತಿದ್ರೆ, ಭಾರತಕ್ಕೇನಾದರೂ ನೀಯತ್ತಿದ್ರೆ ಅವ್ರು ಇಂಥ ಹೋರಾಟ ಮಾಡಬಾರ್ದು. ಅವ್ರಿಗೆ ಈ ದೇಶದ ಬಗ್ಗೆ ನೀಯತ್ತಿಲ್ಲ, ಪಾಕಿಸ್ತಾನಿಯರನ್ನ ಹೊರಗೆ ನೋಡ್ತಂದು ಆದಷ್ಟು ಬೇಗನೆ ಇದೊಂದು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥ ಕುತಂತ್ರ ಇದರಲ್ಲಿ ಅಡಗಿದೆ. ಇವತ್ತು ಯು ಟಿ ಖಾದರ್ ಅಂಥವ್ರು, ಮಮತಾ ಬ್ಯಾನರ್ಜಿ ಅಂಥವ್ರು, ರಾಹುಲ್ ಗಾಂಧಿ ಅಂಥವ್ರು, ಇವರೆಲ್ಲರ ಕುತಂತ್ರ ವೋಟ್ ಬ್ಯಾಂಕಿನ ಸಲುವಾಗಿ ದೇಶವನ್ನು ಸಹ ಒಂದು ಜಾತಿ ಧರ್ಮದ ಒಂದು ದೇಶ ಮಾಡ್ಬೇಕಾಗ್ತಾರೆ. ಅವಾಗ ನಾವು ಪಾಕಿಸ್ತಾನ ಹೊಡೆದ್ಕೊಟ್ಟಿದ್ದೀವಿ ಅವ್ರಿಗೆ. ಇಲ್ಲಿ ಒಳ್ಳೆ ಅನ್ನೋರು ಯು ಟಿ ಖಾದರ್ ಆದಿಯಾಗಿ, ಓಎಸ್ಸಿ ಆದಿಯಾಗಿ, ಮಮತಾ ಬ್ಯಾನರ್ಜಿ ಆಗಿ ಪಾಕಿಸ್ತಾನಕ್ಕೆ ಹೋಗ್ರಿ. ಇನ್ನೇನು ಇಮ್ರಾನ್ ಖಾನು ಹೇಳಿದ್ದಾರೆ, ನಾವು ಪ್ರವೇಶ ಕೊಡೋದಿಲ್ಲತ್ತೆ. ಇವ್ರ ಮಾನ ಮರ್ಯಾದೆ ಇದ್ದರೆ ನಮ್ಮ ದೇಶದ ಸಂವಿಧಾನ ಗೌರವವನ್ನು ಕೊಡುವಂಥ ಕೆಲಸ ಮಾಡಲಿ, ಬೆಂಕಿ ಹಚ್ಚು ಕೆಲಸ ಮಾಡ್ತೀನಂದ್ರೆ ಅವ್ರ ಮ್ಯಾಗ ನಿರಂತರವಾಗಿ ಪೊಲೀಸ್ ಇಲಾಖೆ ಅವರ ನಡವಳಿಕೆಗಳ ಮೇಲೆ, ಅವರ ಚಲನವಲನಗಳ ಮೇಲೆ ಇಂಥವ್ರು ಯಾರ್ಯಾರು ಈ ರೀತಿ ಪ್ರಚೋದನೆಕಾರಿ ಹೇಳಿಕೆ ಕೊಡ್ತದೆ ಅವ್ರ ಮೇಲೆ ಇಂಟೆಲಿಜೆನ್ಸು ನಿರಂತರವಾಗಿ ಅವ್ರ ಮೇಲೆ ಅವರ ನಡವಳಿಕೆಗಳ ಮೇಲೆ ಒಂದು ನಿಗಾ ಇಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ. ಸುರೇಶ್ ಅಂಗಡಿ ಅವರು ಪ್ರತಿಭಟನೆ ವೇಳೆ ಸಾರ್ವಜನಿಕ ಆಸ್ತಿಪಾಸ್ತಿ ಹಾನಿ ಮಾಡಿದರು, ಗುಂಡ್ ಅವ್ರ ಮೇಲೆ ಶೂಟ್ ಅಂಡ್ ಸೈಟ್ ಮಾಡಬೇಕು ಅಂತ ಹೇಳಿ. ಎಲ್ಲ ಸುರೇಶ್ ಅಂಗಡಿ ಅವರು ರೈಲ್ವೆ ಮಂತ್ರಿಗಳಾಗಿ ಅದರ ಆಸ್ತಿ ಪಾಸ್ತಿಗೇನು ಆಗಬಾರ್ದು ಅನ್ನೋಂಥದ್ದು ಒಂದು ಜನರಲ್ಲಿ ಒಂದು ರೀತಿ ಭಯದ ಒಂದು ಇದು ಇತ್ತಂದರೆ, ಇವತ್ತು ನೋಡ್ರಿ ಆ ಉದ್ದೇಶದಿಂದ ಹೇಳಿದ್ದಾರೆ. ಅದರಲ್ಲಿ ಏನು ಅಂತ ಏನು ನಾವು ತಪ್ಪು ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ. ಸರ್, ಈಗ ಪ್ರತಿಭಟನೆ ಮಾಡಬಾರ್ದು ಅಂದ್ರೆ ನೀವು ಹೇಳಿ ಆಲ್ರೆಡಿ ಮನವಿ ಕೊಟ್ಟರು, ಜೊತೆಗೆ ಗುಂಪು ಸೇರ್ಪಡ್ದು ಅಂತಿದೆ, ಅಷ್ಟೊಂದು ಜನ ಗುಂಪು ಸೇರ್ಪಡ್ದು, 100ಕ್ಕೆ ಹೆಚ್ಚು ಜನ ಇದ್ದಲ್ಲಿ ಅಲ್ಲಿ ಘೋಷಣೆ ಕೂಡ ಕೂಗಿದ್ರು. ಮತ್ತೆ ಸರ್, ಯಾರು ನಿಷೇಧ ಇವತ್ತು ಏನು ಯಾರು ಕುಡಿದ್ರು ಅವರೆಲ್ಲರ ಮೇಲೆ ಮೊಕದ್ದಮೆಯನ್ನು ಹಾಕಬೇಕು, ಕಾನೂನನ್ನು ಉಲ್ಲಂಘನೆ ಮಾಡಿದಂಥ ಅದ್ರ ಮೇಲೆ ಕೇಸ್ ಹಾಕಬೇಕು. ನಾವು ಗೌರವ ಕೊಟ್ಟು ನಮ್ಮ ಸಂವಿಧಾನಕ್ಕೆ, ನಮ್ಮ ಸರ್ಕಾರದ ಭಾವನೆಗಳಿಗೆ ಗೌರವ ಕೊಟ್ಟು ನಾವು ಹಿಂಸರಿದ್ದೀವಿ. ಯಾಕಂದರೆ ನಮ್ಮ ಕಾನೂನು, ನಮ್ಮ ವ್ಯವಸ್ಥೆ ಸುವ್ಯವಸ್ಥಿತ ಇರಬೇಕಾಗ್ತದೆ. ಅವರಿಗೆ ಅದು ಇರಬಾರ್ದು ಅಂತೇಳಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಇಡೀ ಕಾನೂನು ವ್ಯವಸ್ಥೆ ಹಾಳು ಮಾಡಬೇಕು ಅನ್ನೋದೇ ಆ ಒಂದು ತಂಡದ ಒಂದು ತಂತ್ರ ಇದೆ. ಒಟ್ಟಾರೆ ಇದನ್ನು ಹಿಂದೂ ಮುಸ್ಲಿಂ ಅಂತೇಳಿ ಮಾಡಿ
ಇವತ್ತು ಜಾಮಿಯಾ ಮಸೀದಿ ಸಾಯಿ ಮಾಮ ಹೇಳ್ತಾರೆ ಇದು ಭಾರತೀಯ ಮುಸ್ಲಿಮರಿಗೆ ಇವತ್ತು ಯಾವುದೇ ತೊಂದರೆ ಇಲ್ಲ ಅಂತಾರೆ. ಅಂದ್ರೆ ಇವ್ರ ಉದ್ದೇಶ ಅದು ಇವ್ರಿಗೆ ಶಾಂತ ರೀತಿಯಿಂದ ಇರಬೇಕತ್ತಿಲ್ಲ. ಇವರು ಈ ರೀತಿ ಒಂದು ಪ್ರಚೋದನಾಕಾರಿ ಆದಂಥ ಒಂದು ವ್ಯವಸ್ಥೆ ಮಾಡಿ ಪ್ರಧಾನಮಂತ್ರಿ ಮೋದಿಯವ್ರನ್ನ ಅಮಿತ್ ಶಾ ಅವ್ರನ್ನ ಒಂದು ರೀತಿ ಅವರನ್ನು ಅಸ್ಥಿರಗೊಳಿಸಬೇಕು ಅನ್ನೋಂಥ ಒಂದು ಕುತಂತ್ರ ಪಾಕಿಸ್ತಾನ ಆದಿಯಾಗಿ ಕೆಲವೊಂದು ಬೇರೆ ರಾಷ್ಟ್ರಗಳ ಕುತಂತ್ರ ಇದರಲ್ಲಿದೆ. ಪಾಕಿಸ್ತಾನಿಯರ ಪ್ರಚೋದನಾಕಾರಿ ಆದಂಥ ಸಾಮಾಜಿಕ ತಾಳಗಳಲ್ಲಿ ನಮ್ಮ ದೇಶದ ಬಗ್ಗೆ ಈ ಕಾನೂನು ಬಗ್ಗೆ ತಪ್ಪು ಏನು ಮೂಡಿಸ್ತಾ ಇದ್ದಾರೆ, ಅದನ್ನೇ ತಪ್ಪು ಮೂಡಿಸುವಂಥದ್ದು ತೆಗೆದಕ್ಕಲೇ ನಾವು ನಿನ್ನೆ ಸಮರ್ಥನ ರ್ಯಾಲಿ ಮಾಡೋರಿದ್ದೀವಿ. ಈ ಎಲ್ಲ ಬೆಳವಣಿಗೆಯಿಂದ ನಾವು ಅದನ್ನು ಮುಂದೂಡಿದ್ದೀವಿ. ಇದೇ ರೀತಿ ಅವರು ತಮ್ಮ ಚಟುವಟಿಕೆ ಮುಂದುವರೆಸಿದ್ರೆ ನಾವು ಅನಿವಾರ್ಯವಾಗಿ ಸಮರ್ಥನ ರ್ಯಾಲಿ ಮುಂದಿನ ದಿವಸಗಳಲ್ಲಿ ಮಾಡಬೇಕಾಗ್ತದೆ. ನಾ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ, ಅವ್ರು ಯಾರ್ಯಾರು ಇದ್ರು ವಿಡಿಯೋ ಇರ್ತದೆ, ಎಲ್ಲ ಸಿಸಿ ಕ್ಯಾಮ್ರಾ ಇರ್ತದೆ, ಅವ್ರ ಎಲ್ಲರ ಮೇಲೆ ಕೇಸ್ ಬುಕ್ ಮಾಡ್ಬೇಕಂತ ನಾ ಆಗ್ರಹ ಮಾಡ್ತೀನಿ.